ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಳೆದ 45 ನಿಮಿಷಗಳಿಂದಲೂ ಕೂಡ ಮಗ ರೇವಣ್ಣ ಹಾಗೆ ಮಾಜಿ ಸಿಎಂ ಎಚ್ ಡಿ ಕೆ ಜೊತೆಗೆ ತಂದೆ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರು ಮೂರು ಜನರು ಕೂಡ ಒಟ್ಟೊಟ್ಟಿಗೆ ಕುಳಿತು ಚರ್ಚಿಸ್ತಾ ಇದ್ದಾರೆ. ಎಚ್ ಡಿ ಡಿ ನಿವಾಸದಿಂದ ಆಚೆ ಬಂದು ಕಾರ್ಯಕರ್ತರನ್ನ ಭೇಟಿ ಮಾಡಿದ್ರು. ಮಾಜಿ ಸಚಿವ ರೇವಣ್ಣ ಬೆಂಬಲಿಗರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಎಚ್ ಡಿ ರೇವಣ್ಣ ಅವರನ್ನ ನೋಡಿಕೊಂಡು ಹುಡುಕೊಂಡು ಹೊಳದರಸೀಪುರ ಹಾಸನ ಈ ಭಾಗಗಳಿಂದ ಬೆಂಬಲಿಗರು ಆಗಮಿಸಿದ್ದಾರೆ. ರೇವಣ್ಣ ಅವರಿಗೆ ಜೈಕಾರವನ್ನು ಕೂಗ್ತಾ ಇದ್ದಾರೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ಎಚ್ ಡಿ ಡಿ ನಿವಾಸಕ್ಕೆ ಅವರು ಆಗಮಿಸಿ ರೇವಣ್ಣ ಅವರನ್ನ ಭೇಟಿ ಮಾಡಬೇಕು ಅಂತ ಬಂದರು. ಸೊ ಹೀಗಾಗಿ ಕಳೆದ 45 ನಿಮಿಷಗಳ ಮಾತುಕತೆಯ ಬಳಿಕ ಬೆಂಬಲಿಗರನ್ನ ನೋಡೋದಕ್ಕೆ ಅಂತ ಅವರನ್ನ ಮಾತನಾಡಿಸೋದಕ್ಕೆ ಎಚ್ ಡಿ ರೇವಣ್ಣ ಆಚೆಗೆ ಬಂದರು. ಈ ವೇಳೆ ಅವರ ಬೆಂಬಲಿಗರು ರೇವಣ್ಣ ಅವರಿಗೆ ಜೈಕಾರವನ್ನು ಹಾಕಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ರೇವಣ್ಣ ರಿಲೀಸ್ ಆಗ್ತಾ ಇದ್ದಂತೆ ಹಾಸನ ಹೊಳೆನರಸೀಪುರ ಕ್ಷೇತ್ರಗಳಿಂದ ರೇವಣ್ಣ ಅವರನ್ನ ನೋಡಬೇಕು ಅಂತ ಆಗಮಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರದ್ರು ಕೂಡ, ಮತ್ತೊಂದು ಕಡೆ ರೇವಣ್ಣ ಅವರಿಗೆ ಜೈಕಾರವನ್ನ ಕೂಗಿದ್ರು. ಇನ್ನು ನಿನ್ನೆ ಯಾವಾಗ ರೇವಣ್ಣ ಅವರಿಗೆ ಜಾಮೀನು ಸಿಕ್ತು ಅನ್ನೋ ಆದೇಶವನ್ನ ಕೋರ್ಟ್ ನೀಡಿತೋ ಆಗ್ಲೇ ಹಾಸನದ ಗಾಂಧಿ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರ ಜೈಲಿನ ಮುಂಭಾಗದಲ್ಲೂ ಕೂಡ ಅವರ ಕಾರ್ಯಕರ್ತರು ಜಮಾಯಿಸಿ ಸಂಭ್ರಮಿಸ್ತಾ ಇದ್ರು ಪಟಾಕಿ ಹೊಡೆಯೋದ್ರ ಮೂಲಕ. ಇದೆಲ್ಲದರ ನಡುವೆ ಇವತ್ತು ಫೈನಲಿ ಎಲ್ಲ ವಿದ್ಯಮಾನಗಳ ನಡುವೆ ಅವರು ರಿಲೀಸ್ ಆದರು, ಜೈಲಿನಿಂದ ಹೊರಬಂದಿದ್ದಾರೆ. ಬರ್ತಾ ಇದ್ದಂತೆ ನೇರವಾಗಿ ಅರೆಸ್ಟ್ ಆದಂತಹ ಸ್ಥಳ ಅಂದರೆ ಪದ್ಮನಾಭನಗರದ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ರು ಎಚ್ ಡಿ ರೇವಣ್ಣ. ಬರ್ತಾ ಇದ್ದ ಹಾಗೆ ತಂದೆ ತಾಯಿಗೆ ಕಾಲಿಗೆ ಬಿದ್ದು ನಮಸ್ಕರಿಸಿದ್ರು. ಅಣ್ಣನನ್ನ ತಬ್ಬಿ ಮಾಜಿ ಸಿಎಂ ಎಚ್ ಡಿ ಕೆ ಸಂತೈಸ್ತಾರೆ. ಕುಟುಂಬಸ್ಥರನ್ನ ನೋಡಿ ಕಣ್ಣೀರು ಹಾಕಿದ್ರು ರೇವಣ್ಣ. ಇದೀಗ ಪದ್ಮನಾಭನಗರದಲ್ಲಿರುವ ದೇವೇಗೌಡರ ನಿವಾಸ ಪೊಲಿಟಿಕಲ್ ಸೆಂಟರ್ ಆಗಿದೆ. ಯಾಕಂದ್ರೆ ನಿವಾಸದಲ್ಲಿ 1-on-1 ಚರ್ಚೆ ಆಗ್ತಾ ಇದೆ. ದೇವೇಗೌಡರ ನಿವಾಸದಲ್ಲಿ, ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ಎಚ್ ಡಿ ಡಿ ನಿವಾಸದಲ್ಲಿ ದೇವೇಗೌಡರು ರೇವಣ್ಣ ಕುಮಾರಸ್ವಾಮಿ ಒಟ್ಟಿಗೆ ಕುಳಿತು ಚರ್ಚಿಸ್ತಾ ಇದ್ದಾರೆ. 45 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ ತಂದೆ ಹಾಗೆ ಮಕ್ಕಳಿಬ್ರು ಕೂಡ. ಇನ್ನು SIT ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಜೈಲುವಾಸ ಏನಿತ್ತು ಈ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಕೂಡ ಮಾತುಕತೆ ನಡೆಸಿದ್ದಾರೆ. ಹಾಗೆ ಆ ಪ್ರಕರಣದ ಹಿಂದಿರುವ ರಾಜಕೀಯದ ಬಗ್ಗೆ ಕೂಡ ಮಾತುಕತೆ ಚರ್ಚೆ ನಡೆದಿದೆ. ಪ್ರಕರಣದ ಹಿಂದೆ ಯಾರಿದ್ದಾರೆ, ಎಲ್ಲರೂ ಇನ್ನು ಮುಂದೆ ಒಗ್ಗಟ್ಟಾಗಿ ಹೇಗೆ ಹೋಗಬೇಕು, ಈ ಒಂದು ಬೆಳವಣಿಗೆಯನ್ನು ಹೇಗೆ ಎದುರಿಸಬೇಕಾಗತ್ತೆ, ನಡೀತಾ ಇರುವಂತಹ ಷಡ್ಯಂತ್ರಕ್ಕೆ ಪ್ರತಿ ಉತ್ತರವನ್ನು ನೀಡೋದು ಹೇಗೆ. ಇತ್ತೀಚೆಗೆ ಎಚ್ ಡಿ ಕೆ ಕೂಡ ಮಹಾನಾಯಕ ತಿಮಿಂಗ್ಲ ಅನ್ನೋ ಹೇಳಿಕೆಗಳನ್ನು ಕೊಡ್ತಿದ್ರು. ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ. ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಒಂದ್ ರೀತಿ ಎಚ್ ಡಿ ಡಿ ನಿವಾಸ ಹೈ ವೋಲ್ಟೇಜ್ ಚರ್ಚೆಗೆ ಕಾರಣ ಆಗ್ತಾ ಇದೆ ಸದ್ಯದ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ. ಸೊ ಯಾವೆಲ್ಲ ವಿಚಾರಗಳ ಕುರಿತಂತೆ ಚರ್ಚೆ ನಡೆಸ್ತಾ ಇದ್ದಾರೆ, ಪ್ರೆಸ್ ಮೀಟ್ ಮಾಡೋ ಸಾಧ್ಯತೆ ಏನಾದರೂ ಇದೆಯಾ ಹೇಗೆ ಅಂತ? ಪ್ರತಿಭಾ, ಏನಂತ ಅಂದ್ರೆ ಏನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಪರಪ್ಪನ ಅಗ್ರಹಾರಕ್ಕೆ ಏನು ಪರಪ್ಪನ ಅಗ್ರಹಾರದಿಂದ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಬರ್ತಾರೆ. ದೇವೇಗೌಡರ ನಿವಾಸದ ಏನು ದೇವೇಗೌಡರ ಕೊಠಡಿಯಲ್ಲಿ ತುಸು ರೆಸ್ಟನ್ನು ಮಾಡಿಕೊಂಡು ಒಂದು ಸಮಾಲೋಚನೆಯನ್ನು, ಸುಮಾರು 45 ನಿಮಿಷಗಳ ಒಂದು ಮಹತ್ವದ ಸಮಾಲೋಚನೆಯನ್ನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ರೇವಣ್ಣ ಅವರು ನಡೆಸಿರ್ತಕ್ಕಂಥದ್ದು ಏನು ಈಗ ರಾಜಕೀಯವಾಗಿ ಸಾಕಷ್ಟು ದೇವೇಗೌಡರ ಕುಟುಂಬವನ್ನು ಹೆಣಿಬೇಕು, ಜೊತೆಗೆ ದೇವೇಗೌಡರ ಕುಟುಂಬಕ್ಕೆ ರಾಜಕೀಯವಾಗಿ ಸಮಸ್ಯೆಯನ್ನು ತಂದು ಹೊಡಬೇಕು ಅಂತ ಷಡ್ಯಂತ್ರಗಳು ನಡೀತವೆ. ಈ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ರೇವಣ್ಣ ಅವರಿಗೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಈ ಎಲ್ಲ ಷಡ್ಯಂತ್ರಗಳಿಂದ ಯಾರು ಇದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥ ವಿಚಾರ. ಏನು ಇಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇಂದು JP ನಗರದ ನಿವಾಸದ ಬಳಿ ಮಾತನಾಡುವಾಗ ಪರೋಕ್ಷವಾಗಿ ಏನು ದೊಡ್ಡ ತಿಮಿಂಗ್ಲ ಒಂದು ಇರತಕ್ಕಂಥದ್ದು ಆ ಮಹಾನಾಯಕರ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅರ್ಥದಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಈ ಏನು ಮಹಾನಾಯಕನ ಒಂದು ಷಡ್ಯಂತ್ರಗಳಿದೆ, ಅದಕ್ಕೆ ನಾವು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್.
ಪ್ರತಿತಂತ್ರವನ್ನು ಹೆಣದಿ ರಾಜಕೀಯವಾಗಿ ಎದುರಿಸೋಣ, ಯಾವುದೇ ಕಾರಣಕ್ಕೂ ಸಹ ಇದರಿಂದ ವಿಚಲಿತರಾಗಬೇಡ. ಆದರೆ ಏನು ಇವುದು ಪ್ರಕರಣ ಸಿಗೋದು ಅಥವಾ ನಿನ್ನ ಏನು ಕಾನೂನು ವಿರುದ್ಧವಾಗಿ ಯಾವುದೇ ರೀತಿಯ ನಡೆಯನ್ನು ನಡೆದುಕೊಳ್ಳಬೇಡ ಅಂತಕ್ಕಂಥ ಸೂಚನೆಯನ್ನು ದೇವೇಗೌಡರು ರೇವಣ್ಣ ಅವರಿಗೆ ಕೊಟ್ಟಿರ್ತಕ್ಕಂಥ, ಜೊತೆಗೆ ಮಾಜಿ ಮುಖ್ಯಮಂತ್ರಿಯು ಸಹ ಒಂದಷ್ಟು ಕಿವಿ ಮಾತನ್ನು ಏನು ರೇವಣ್ಣ ಅವ್ರಿಗೆ ಹೇಳ್ತಾರೆ. ಏನು ಈಗಾಗಲೇ ನಮ್ಮ ಕುಟುಂಬದ ವಿರುದ್ಧವಾಗಿ ಏನು ಕಾಂಗ್ರೆಸ್ ನಾಯಕರು ನಡೆಸ್ತಾ ಇರ್ತಕ್ಕಂಥ ಷಡ್ಯಂತ್ರಗಳು ಅಂತ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು. ಆ ಷಡ್ಯಂತ್ರಕ್ಕೆ ನಾವು ತಕ್ಕ ಪ್ರತಿಕ್ರಿಯೆಯನ್ನು ಕೊಡೋಣ, ಆ ಶಕ್ತಿ ನಮಗೆ ಇದೆ. ಇವಾಗ ನೀನು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಕಿವಿ ಮಾತನ್ನು ದೇವೇಗೌಡರು ಹಾಗೂ ಕುಮಾರಸ್ವಾಮಿ ರೇವಣ್ಣ ಅವ್ರಿಗೆ ಹೇಳಿರ್ತಕ್ಕಂಥದ್ದು. ಕುಮಾರಸ್ವಾಮಿ ಅವರು ಇಂದು ಜೆ ಪಿ ನಗರದ ನಿವಾಸದ ಬಳಿ ಮಾತನಾಡಬೇಕಾದ್ರೆ ಏನು ದೊಡ್ಡ ತಿಮಿಂಗಲ ಮಹಾನಾಯಕ ಇದರ ಹಿಂದೆ ಇರ್ತಕ್ಕಂಥದ್ದು ರಾಜಕೀಯ ಲಾಭವನ್ನು ಪಡೆಯಲು ಈ ರೀತಿಯ ಒಂದು ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಎದುರಿಸುವ ಶಕ್ತಿ ನಮಗಿದೆ. ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿಯ ಒಂದು ಕಾರ್ಯತಂತ್ರವನ್ನು ಎಣಿಬೇಕು ಅದೆಲ್ಲವನ್ನು ಎಣಿಯೋಣ ಅಂತಕ್ಕಂಥ ಚರ್ಚೆಯನ್ನು ದೇವೇಗೌಡರು ರೇವಣ್ಣ ಕುಮಾರಸ್ವಾಮಿ ಅವರು ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಯಾರೆಲ್ಲ ದೇವೇಗೌಡರು ಕುಟುಂಬದ ವಿರುದ್ಧವಾಗಿ ರಾಜಕೀಯವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅವರನ್ನು ಯಾವ ರೀತಿ ಎದುರಿಸಬೇಕು, ಜೊತೆಗೆ ಅವ್ರಿಗೆ ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡಬೇಕು, ಅವ್ರಿಗೆ ರಾಜಕೀಯವಾಗಿ ಯಾವ ರೀತಿ ಪೆಟ್ಟನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಹತ್ವದ ಚರ್ಚೆಯನ್ನು ದೇವೇಗೌಡರು ಕುಮಾರಸ್ವಾಮಿ ಹಾಗೂ ರೇವಣ್ಣ ಅವರು ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ದೇವೇಗೌಡರು ಚರ್ಚೆಯನ್ನು ಮಾಡ್ತಾ ಇದ್ದರೆ ಜೆ ಡಿ ಎಸ್ನ ಮಾಜಿ ಶಾಸಕರು ಹಾಲಿ ಶಾಸಕರು ಪ್ರಮುಖ ಜಿಲ್ಲಾ ಮಟ್ಟದ ಮುಖಂಡರು ಸಹ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದರು. ಈ ವೇಳೆ ರೇವಣ್ಣ ಅವರು ಹೊರಗಡೆ ಬಂದು ಕಾರ್ಯಕರ್ತರು ಹಾಗೂ ಪ್ರಮುಖ ಮುಖಂಡರಿಗೆ ಏನು ಮಾತನಾಡಿಸಿ ಒಳಗೆ ಹೋಗ್ತಾರೆ. ಮತ್ತು ಒಟ್ಟಾರೆಯಾಗಿ 45 ನಿಮಿಷಗಳ ಕಾಲ ದೇವೇಗೌಡರು ರೇವಣ್ಣ ಕುಮಾರಸ್ವಾಮಿ ಮಹತ್ವದ ಚರ್ಚೆಯನ್ನು ಮಾಡಿ ಯಾರು ದೇವೇಗೌಡರು ಕುಟುಂಬದ ವಿರುದ್ಧ ರಾಜಕೀಯವಾಗಿ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ, ಏನು ಆ ಷಡ್ಯಂತ್ರದಿಂದ ಹೋರಾಟವನ್ನು ಹೇಗೆ ಮಾಡಬೇಕು ಅಂತ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಏನು ನಮ್ಮ ಕುಟುಂಬದ ವಿರುದ್ಧವಾಗಿ ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ ಅಂತಂದರೆ ಅದು ರಾಜಕೀಯವಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿಯೇ ಕುಮಾರಸ್ವಾಮಿ ಈ ಹಿಂದೆಯೂ ಸಹ ಹಲವಾರು ಬಾರಿ ಮಾತನಾಡಿದರು. ಇವ ಹಿಂದೂ ಸಹ ಪರೋಕ್ಷವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧವೇ ಏನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹರಿ ಹಾಯ್ದಿರ್ತಕ್ಕಂಥದ್ದು. ಏನೇ ಷಡ್ಯಂತ್ರಗಳು ದೇವೇಗೌಡರ ಕುಟುಂಬದ ವಿರುದ್ಧ ರಾಜಕೀಯವಾಗಿ ಮಾಡಿದರೆ ಅದನ್ನು ಎದುರಿಸುವ ಶಕ್ತಿ ನಮಗೆ ಇದೆ. ಯಾವುದೇ ಕಾರಣಕ್ಕೂ ನಾವು ಎದುರಿಲ್ಲ, ವಿಚಲಿತರಾಗಿಲ್ಲ, ಎಲ್ಲವನ್ನು ರಾಜಕೀಯವಾಗಿ ಎದುರಿಸ್ತೀವಿ, ಕಾನೂನು ರೀತಿಯಲ್ಲೇ ಹೋರಾಟವನ್ನು ಮಾಡ್ತೀವಿ. ಏನು ದೇವೇಗೌಡರ ಕುಟುಂಬಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಅದನ್ನು ಸಹ ನಾವು ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ. ಈಗ ನೀನು ಅಂದರೆ ರೇವಣ್ಣ ಬಹಳ ಒಂದು ಎಚ್ಚರಿಕೆಯಿಂದ ಇರಬೇಕಾದಂಥ ಸಮಯ. ಏನೇ ಆಗಿದ್ರೂ ಬೇರೆ ಯಾವುದೇ ಪ್ರಕರಣಗಳು ಅದು ಕಾನೂನು ರೀತಿಯಲ್ಲಾಗುತ್ತೆ, ತಪ್ಪು ಮಾಡಿರೋರು ಶಿಕ್ಷೆಗೆ ಒಳಗಾಗ್ತಾರೆ. ನಿನ್ನನ್ನು ಇವಾಗ ಜೈಲಿಗೆ ಕಳಿಸಿರ್ತಕ್ಕಂಥದ್ದು ಷಡ್ಯ ಏನು ಒಂದು ಷಡ್ಯಂತ್ರದ ಒಂದು ಭಾಗವಾಗಿಯೇ ನಿನ್ನನ್ನು ಜೈಲಿಗೆ ಕಳಿಸಿದ್ದಾರೆ. ಹಾಗೆ ನಿನ್ನ ಮೇಲೆ ಹೆಚ್ಚು ಒಂದು ನಿಗಾ ಇಡಲಿಕ್ಕೆ ಕಾಂಗ್ರೆಸ್ ನಾಯಕರು ನಿಗಾ ವಹಿಸಿರ್ತಕ್ಕಂಥದ್ದು ನಿನ್ನ ಪ್ರತಿ ನಡೆಯನ್ನು ಗಮನಿಸ್ತಾರೆ. ಈಗ ಸರ್ಕಾರ ಇರ್ಬೋದು, ಬೇರೆ ಬೇರೆ ಎಲ್ಲರೂ ಸಹ ಎಸ್ ಐ ಟಿ ಅವರು ಇರ್ಬೋದು, ಜೊತೆಗೆ ಕಾಂಗ್ರೆಸ್ ನಾಯಕರುಗಳು ಸಹ ರೇವಣ್ಣ ನಿನ್ನ ಒಂದು ನಡೆ ನಿನ್ನ ಕುಟುಂಬದ ನಡೆಯನ್ನು ಗಮನಿಸ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಕುಟುಂಬದ ವಿರುದ್ಧ ನಡೀತಾ ಇರ್ತಕ್ಕಂಥ ರಾಜಕೀಯ ಷಡ್ಯಂತ್ರಕ್ಕೆ ನಾವು ಬಲಿ ಆಗಬಾರ್ದು. ಇಂಥ ಒಂದಷ್ಟು ಚರ್ಚೆಗಳನ್ನು ದೇವೇಗೌಡರು ಕುಟುಂಬದಲ್ಲಿ ಏನು ದೇವೇಗೌಡರ ನಿವಾಸದ ಅಲ್ಲಿ ಮೂರು ಏನು ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಅವರು ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರೇವಣ್ಣ ಅವರು ಸಹ ದೇವೇಗೌಡರ ನಿವಾಸದಿಂದ ಹಾಸನಕ್ಕೆ ಹೋಗಬಹುದು ಅಥವಾ ದೇವಸ್ಥಾನಕ್ಕೆ ತೆರಳುವ ಸಾಧ್ಯತೆಗಳು ಇರತಕ್ಕಂಥದ್ದು. ಪ್ರತಿಭಾ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.